ಈ ದಿವಸಗಳಲ್ಲಿ ನಾವು ಲೋಕವನ್ನು ಗಮನಿಸಿದಾಗ ನಿಜವಾದಂಥ ಪ್ರೀತಿ ಏನು ಎಂಬುದು ಅರಿಯದಂತೆ ತಮ್ಮ ಮುಂಭಾಗದಲ್ಲಿ ಕಾಣುವಂಥದ್ದೇ ಪ್ರೀತಿ ಎಂಬುದನ್ನು ತಿಳಿದು ಅನೇಕರು ವಂಚನೆಗೆ ಒಳಗಾಗುತ್ತಿರುವುದನ್ನು ಈ ಲೋಕದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಆದರೆ ಈ ದಿನದಲ್ಲಿ ನಿಜವಾದಂಥ ಪ್ರೀತಿ ಯಾವುದು ಎಂಬುದನ್ನು ನಿಮ್ಮ ಮುಂದೆ ನಾನು ತರಲಿಕ್ಕಾಗಿ ಇಷ್ಟಪಡ್ತೇನೆ ನಿಜವಾದಂಥ ಪ್ರೀತಿಯನ್ನು ಈ ಮನುಷ್ಯರ ಮೇಲೆ ತೋರಿದವರು ಯಾರು ನಮ್ಮನ್ನು ಈ ಕ್ಷಣದಲ್ಲೂ ನಮ್ಮನ್ನು ಪ್ರೀತಿಸ್ತಿರುವವರು ಯಾರು ಎಂಬುವಂಥ ಪರಿಚಯವನ್ನು ನಿಮಗೆ ಮಾಡಿಕೊಡಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತಾನೆ ಸತ್ಯವೇದ ಗ್ರಂಥದಲ್ಲಿ ಯೋಹನ್ ಬರೆದ ಸ್ವಾರ್ಥ ಮೂರನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯ ಹೇಳುತ್ತದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ನೋಡ್ರಿ ದೇವರು ತಾನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಆತನು ಇಟ್ಟನು ಎಂಬುದಾಗಿ ನಾವು ಗಮನಿಸ್ತೇವೆ ಆತನು ಈ ಮಾನವನ ಮೇಲಿಟ್ಟಂಥ ಪ್ರೀತಿ ಅದು ಸಾಧಾರಣವಾದದ್ದಲ್ಲ ಅದು ಎಷ್ಟೋ ಅಪರಿಮಿತವಾದದ್ದು ಅದನ್ನು ವರ್ಣಿಸ್ಲಿಕ್ಕಾಗಲಿ ವಿವರಿಸಲಿಕ್ಕಾಗಲಿ ಅದು ಸಾಧ್ಯವಾಗದಿರುವಂಥ ಒಂದು ಪ್ರೀತಿ ಈ ಮಾನವನನ್ನು ದೇವರು ಏನಕ್ಕೆ ಪ್ರೀತಿ ಮಾಡಬೇಕಾಗಿತ್ತು ಸತ್ಯವೇದ ಗ್ರಂಥದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯವನ್ನು ನಾವು ಗಮನಿಸಿದಾಗ ನೀತಿಯುವಂತನೂ ಒಬ್ಬನೂ ಇಲ್ಲ ಎಲ್ಲರೂ ಪಾಪ ಮಾಡಿದ್ದಾರೆ ದೇವರ ವಾಕ್ಯ ಹೇಳ್ತದೆ ಎಲ್ಲರೂ ದಾರಿ ತಪ್ಪಿದವರೇ ದೇವರ ಮಹಿಮೆಯನ್ನು ಕಳಕೊಂಡವರೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತವೆ ಮನುಷ್ಯನು ತನ್ನ ದಾರಿ ತಪ್ಪಿ ತನ್ನ ಇಷ್ಟದ ಪ್ರಕಾರವಾಗಿ ಆತನು ನಡೆದು ದೇವರ ವಿರುದ್ಧವಾಗಿ ಅವನ ಪಾಪವನ್ನು ಮಾಡುವುದರ ನಿಮಿತ್ತವಾಗಿ ಪಾಪದ ಸಂಬಳ ಮರಣ ಎಂಬುದಾಗಿ ನಾವು ಗಮನಿಸ್ತೇವೆ ಮನುಷ್ಯನು ತಾನು ಮಾಡುವಂಥ ಎಲ್ಲ ತಪ್ಪಾದಂಥ ಕಾರ್ಯಗಳು ಅವನನ್ನು ಪಾಪಕ್ಕೆ ನಡೆಸುತ್ತದೆ ಪಾಪ ಅವನನ್ನು ಮರಣಕ್ಕೆ ನಡೆಸ್ತದೆ ಈ ಮರಣದಿಂದ ಬಿಡಿಸ್ಲಿಕ್ಕಾಗಿ ಯಾವುದೇ ವಿಧವಾದಂಥ ಮನುಷ್ಯನ ಕೈಯಲ್ಲಿ ಆಗದಿದ್ದಾಗ ಮನುಷ್ಯನು ಅದಕ್ಕೆ ಪುಣ್ಯ ಕಾರ್ಯಗಳನ್ನು ಮಾರ್ಗವಾಗಿ ಆತನು ಕಂಡುಕೊಂಡನು ಈ ಪುಣ್ಯ ಕಾರ್ಯಗಳಿಂದ ನಾವು ವಿಮೋಚಿಸಲ್ಪಡಬೋದು ಎಂಬುದಾಗಿ ಆದರೆ ದೇವರ ವಾಕ್ಯ ಹೇಳ್ತದೆ ಯಾವ ಮೃಗದ ರಕ್ತವಾಗಲಿ ಪುಣ್ಯ ಕಾರ್ಯಗಳಾಗಲಿ ಮನುಷ್ಯನ ಮಾಡಿದಂಥ ಪಾಪಗಳಿಂದ ಮನುಷ್ಯನನ್ನು ಬಿಡಿಸಲಿಕ್ಕೆ ಸಾಮರ್ಥ್ಯವಿಲ್ಲ ಪಾಪರಹಿತವಾದಂಥ ಒಂದು ರಕ್ತ ಮಾನವನಿಗಾಗಿ ಸುರಿಯಲ್ಪಡಬೇಕು ಪಾಪರಹಿತವಾದಂಥ ಒಂದು ಜೀವಿತವೇ ಮನುಷ್ಯನನ್ನು ಪಾಪದಿಂದ ಬಿಡಿಸಲಿಕ್ಕೆ ಸಾಧ್ಯ ಹೌದು ದೇವರ ಮಕ್ಕಳೇ ಪಾಪರಹಿತವಾದಂಥ ಒಂದು ರಕ್ತ ಸುರಿಯಲ್ಪಡಬೇಕಾದರೆ ಸರ್ವ ಸೃಷ್ಟಿಗೂ ಯಜಮಾನನಾದಂಥ ತಂದೆಯಾದಂಥ ದೇವರು ತನ್ನ ಮಡಿಲಲ್ಲಿದ್ದಂಥ ತನ್ನ ಏಕ ಕುಮಾರನನ್ನು ನಮ್ಮನ್ನು ಪ್ರೀತಿಸಿ ಈ ಲೋಕಕ್ಕಾಗಿ ಆತನು ಕಳಿಸಿಕೊಟ್ಟನು ಎರಡು ಸಾವಿರದ ವರ್ಷಗಳ ಹಿಂದೆ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಬೆತ್ಲಹೇಮಿನಲ್ಲಿ ಆತನು ಜನಿಸಿ ಈ ಲೋಕದಲ್ಲಿ ಆತನು ಬಂದನು ಆತನ ಜನನ ಪರಿಶುದ್ಧವಾದದ್ದು ಆತನ ಜೀವಿತ ಪರಿಶುದ್ಧವಾದದ್ದು ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ ಏಸು ಸ್ವಾಮಿ ತಾನು ಈ ಲೋಕಕ್ಕೆ ಜನಿಸಿ ಬಂದಿದ್ದು ಆತನು ಲೋಕಕ್ಕೆ ನ್ಯಾಯವನ್ನ ತೀರಿಸುವುದಕ್ಕಲ್ಲ ನ್ಯಾಯ ತೀರ್ಪು ಮಾಡುವುದಕ್ಕಲ್ಲ ಲೋಕನ ಬರೆದ ಸ್ವಾರ್ಥ ಹತ್ತೊಂಬತ್ತನೇ ಅಧ್ಯಾಯದ ಹತ್ತನೇ ವಚನ ಹೇಳ ಪ್ರಕಾರ ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಕೆಟ್ಟು ಹೋಗಿರುವುದು ಯಾರಿಗೂ ಬೇಡ ಕೆಟ್ಟು ಹೋಗಿರುವುದು ಯಾರು ಇಷ್ಟಪಡುವುದಿಲ್ಲ ಕೆಟ್ಟು ಹೋಗಿರುವುದು ಯಾರು ತಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅದನ್ನು ತೊರೆದು ಬಿಡುತ್ತಾರೆ ತಳ್ಳಿ ಬಿಡುತ್ತಾರೆ ಅಸಹ್ಯವಾಗಿ ಅವರು ನೋಡ್ತಾರೆ ಆದರೆ ನಮ್ಮ ಕರ್ತನಾದಂಥ ಏಸು ಕ್ರಿಸ್ತನು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಒಂದು ಸಾರಿ ಸ್ವಾಮಿ ತನ್ನ ಸೇವೆಯ ಮಾರ್ಗದಲ್ಲಿ ಆಗಿದ್ದಾಗ ಒಂದು ಗುಂಪಿನ ಜನರು ವ್ಯಭಿಚಾರ ಮಾಡ್ತಾ ಇದ್ದಂಥ ಪಾಪದಲ್ಲಿ ಬಿದ್ದಂಥ ಒಂದು ಸ್ತ್ರೀಯನ್ನು ಹಿಡಿದುಕೊಂಡು ಸ್ವಾಮಿ ಬಳಿಗೆ ಕರೆ ಇದ್ದಾರೆ ಯೇಸು ಸ್ವಾಮಿ ಬಳಿಗೆ ಕರೆ ತಂದಾಗ ಸ್ವಾಮಿ ಬಳಿಯಲ್ಲಿ ಹೇಳ್ತಾ ಇದ್ದಾರೆ ಯೇಸುವೆ ಈಕೆ ವ್ಯಭಿಚಾರ ಮಾಡಬೇಕಾದ್ರೆ ಪಾಪದಲ್ಲಿ ಇರಬೇಕಾದರೆ ನಾವು ಹಿಡಿದು ಆಕೆಯನ್ನು ಕರೆ ತಂದಿದ್ದೇವೆ ಧರ್ಮಶಾಸ್ತ್ರ ಹೇಳುತ್ತೆ ಕಲ್ಲೆಸೆದು ಇವರನ್ನ ಕೊಲ್ಲಬೇಕು ಎಂಬುದಾಗಿ ನೀನೇನು ಹೇಳ್ತೀಯಾ ಎಂಬುದಾಗಿ ಯೇಸುಸ್ವಾಮಿ ಮುಂದೆ ಆಕೆಯನ್ನು ತಂದು ಇಟ್ಟಾಗ ಯೇಸುಸ್ವಾಮಿ ಮರುಮಾತಾಗಿ ಏನು ಹೇಳಲಿಲ್ಲ ಆತನು ತನ್ನ ಬೆರಳನ್ನು ನೆಲದ ಮೇಲಿಟ್ಟು ಆತನು ಬರೆಯುವುದಕ್ಕಾಗಿ ಪ್ರಾರಂಭಿಸಿ ಅಲ್ಲಿ ನಿಂತ ಜನರಿಗೆ ತಾನು ಹೇಳಿದನು ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಮೊದಲು ನೀವು ಕಲ್ಲನ್ನು ಎಸಿರಿ ಎಂಬುದಾಗಿ ಅಲ್ಲಿ ಕೂಡಿ ಬಂದಂಥ ಎಲ್ಲ ಜನ ತಮ್ಮ ಹೃದಯದಲ್ಲಿ ನನ್ನೊಂದು ಪಾಪಿ ಎನ್ನುವಂಥ ಒಂದು ಅರಿವು ಅವರ ಜೀವನದಲ್ಲಿ ಉಂಟಾದಾಗ ಎಲ್ಲರೂ ಕಲ್ಲುಗಳನ್ನು ಬಿಸಾಕಿ ಅವರ ಮನೆಗೆ ಹಿಂತಿರುಗಿ ಹೋದರು ಈ ಪಾಪದಲ್ಲಿ ಸಿಕ್ಕಾಕಿಕೊಂಡು ಜನರಿಂದ ಹಿಡಿಯಲ್ಪಟ್ಟಂಥ ಯೇಸು ಸ್ವಾಮಿ ಮುಂಭಾಗದಲ್ಲಿ ಇದ್ದಾರೆ ಸ್ವಾಮಿ ಕೇಳಿದನು ಯಾರು ನಿನ್ನನ್ನು ಶಿಕ್ಷಿಸಲಿಲ್ವ ಯಾರು ನಿನ್ನನ್ನು ದಂಡಿಸ್ಲಿಲ್ವ ಯೇಸುಸ್ವಾಮಿ ಹೇಳಿದನು ನಾನು ನಿನ್ನನ್ನು ದಂಡಿಸೋದಿಲ್ಲ ನೀನು ಹೋಗು ಎಂಬುದಾಗಿ ಯೇಸುಸ್ವಾಮಿ ಆಕೆಯನ್ನು ಕಳಿಸಿಕೊಡುವುದು ಮಾತ್ರವಲ್ಲ ಯೇಸುಸ್ವಾಮಿ ಆಕೆಯನ್ನು ನೋಡಿ ಒಂದು ಮಾತು ಹೇಳ್ತಾನೆ ಮಗಳೇ ಮತ್ತೆ ನೀನು ಪಾಪ ಮಾಡಬೇಡ ಎಂಬುದಾಗಿ ದೇವರ ಮಕ್ಕಳಿಗೆ ಗಮನಿಸಿ ಆ ಕೆಟ್ಟು ಹೋದಂಥ ಸ್ತ್ರೀಯನ್ನ ಜನ ಶಿಕ್ಷೆಗೆ ಅರ್ಹಳು ಆಕೆ ಕಲ್ಲೇಟಿನಿಂದ ಸಾಯುವುದಕ್ಕೆ ಅರ್ಹಳು ಎಂಬುದಾಗಿ ವಿಧಿ ಬರೆದಾಗ ಸ್ವಾಮಿ ಹೇಳೋದನ್ನು ಇಲ್ಲ ಆಕೆ ಕ್ಷಮಿಸಲ್ಪಡುವುದಕ್ಕೂ ಆಕೆ ಜೀವಿತ ಹೊಸದಾಗಿ ರೂಪಿಸಲ್ಪಡುವುದಕ್ಕೂ ಆಕೆಗೆ ದೇವರಿಂದ ಒಂದು ಸದಕಾ ಸದಾವಕಾಶ ಉಂಟು ಎಂಬುವಂಥ ಅರಿವು ಅಲ್ಲಿ ಜನರಿಗೆ ಸ್ವಾಮಿ ಕೊಡ್ತಾ ಇದ್ದಾನೆ ಇವತ್ತು ನನ್ನನ್ನು ಕೇಳ್ತಿರುವಂಥ ಅನೇಕ ಯವನಸ್ಥರೇ ನಿಮ್ಮ ಜೀವಿತಗಳು ಇವತ್ತು ಸೌಹಾಸದಿಂದ ಕೆಟ್ಟು ಹೋಗಿದೆಯಾ ಒಂದು ಪಕ್ಷ ಒಳ್ಳೆ ವಿದ್ಯಾಭ್ಯಾಸ ಮಾಡಲಿಕ್ಕಾಗದಂತೆ ಇವತ್ತು ನಿನ್ನ ಜೀವಿತ ಭವಿಷ್ಯ ನಾಶವಾಗಿ ಹೋಗಿದೆ ಹಾಳಾಗಿ ಹೋಗಿದೆ ಎಂಬುವಂತ ಚಿಂತೆ ನಿನ್ನನ್ನು ಕಾಡುತ್ತಾ ಇದೆಯಾ ಇವತ್ತು ಒಂದು ಪಕ್ಷ ದುಶ್ಚಟಗಳಿಗೆ ಒಳಪಟ್ಟವನಾಗಿ ಕೆಟ್ಟ ಆಲೋಚನೆಗಳಿಗೆ ಒಳಪಟ್ಟವನಾಗಿ ಇವತ್ತು ಜೀವಿತವನ್ನ ನಷ್ಟಪಡಿಸಿಕೊಂಡಿದ್ದೀಯ ಒಂದು ಪಕ್ಷ ಇವತ್ತು ಮಾದಕ ವ್ಯಸನಗಳಿಗೆ ನೀನು ದಾಸನಾಗಿ ಇವತ್ತು ನಿನ್ನ ಜೀವಿತವನ್ನ ಕೆಡಿಸಿಕೊಂಡಿದ್ದೀಯ ಪ್ರೀತಿ ಎನ್ನುವಂಥ ಹೆಸರಿನಲ್ಲಿ ವಂಚನೆಗೆ ಒಳಗಾಗಿ ಇವತ್ತು ನೀನು ಕೆಟ್ಟು ಹೋಗಿದೆಯಾ ಇವತ್ತು ಅನೇಕರು ನಿನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾರ ನೀನು ಉಪಯೋಗಕ್ಕೆ ಬಾರದವನೇ ಎಂದು ನಿನ್ನನ್ನು ಹಳ್ಳೆ ಗೆಳೆಯುತ್ತಾ ಇದ್ದಾರ ನೀನು ಕೆಟ್ಟು ಹೋಗಿದ್ದಿ ನಾಶವಾಗಿದ್ದಿ ನಿನ್ನ ಜೀವನ ಉದ್ಧಾರ ಆಗೋದಿಲ್ಲ ಎಂಬುದಾಗಿ ಅನೇಕರು ನಿನ್ನ ಕುರಿತಾಗಿ ವಿಧಿ ಬರೆದಿದ್ದಾರೆ ಇಗೋ ನಿನಗಾಗಿ ಒಂದು ಶುಭ ಸಮಾಚಾರ ಉಂಟು ಏಸು ನಿನ್ನನ್ನು ಪ್ರೀತಿಸ್ತಾನೆ ಏಸು ನಷ್ಟವಾಗಿರುವಂಥ ಕೆಟ್ಟು ಹೋಗಿರುವಂಥ ನಿನ್ನ ಜೀವಿತವನ್ನು ಮರಳಿ ಕಟ್ಟಲಿಕ್ಕಾಗಿ ಬಯಸ್ತಾನೆ ಏಸು ಸ್ವಾಮಿ ನಿನ್ನನ್ನು ಮತ್ತೊಂದು ಆವರ್ತಿ ಹೊಸ ಒಂದು ಸೃಷ್ಟಿಯಾಗಿ ಮಾರ್ಪಡಿಸಲಿಕ್ಕೆ ನನ್ನ ಯೇಸುವಿನ ಕೈಯಲ್ಲಿ ಸಾಧ್ಯ ಇವತ್ತು ನನ್ನನ್ನು ಕೇಳುತ್ತಿರುವಂಥ ಪ್ರತಿಯೊಂದು ಯೌವನಸ್ತನೇ ಪ್ರಿಯ ತಂಗಿಯೇ ಪ್ರಿಯ ತಮ್ಮನೇ ಈ ಏಸು ಸ್ವಾಮಿ ಕೈಯಲ್ಲಿ ನಿನ್ನ ಜೀವಿತವನ್ನು ಕೊಡಲಿಕ್ಕೆ ನೀನು ಸಾಧ್ಯವಾದರೆ ನಾನು ಹೇಳ್ತೇನೆ ಈ ದಿನ ನಿನ್ನ ಜೀವನದಲ್ಲಿ ಹೊಸ ಸೃಷ್ಟಿಯಾಗಿ ಕರ್ತನ ನಿನ್ನನ್ನು ಮಾರ್ಪಡಿಸತಕ್ಕಂಥ ಒಂದು ದಿನ ಈ ಏಸು ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಪ್ರೀತಿಸಿ ನಿನ್ನನ್ನು ಪ್ರೀತಿಸಿ ಏಸು ಏನು ಮಾಡಿದ್ದಾನೆ ಎಂಬುವಂಥ ಒಂದು ಪ್ರಶ್ನೆಗೆ ಉತ್ತರ ಏನು ಎಂಬುದಾಗಿ ಗಮನಿಸಿದಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಕೆಟ್ಟು ಹೋದಂಥ ನಿನಗಾಗಿ ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ನಿನಗಾಗಿ ಕೊಟ್ಟನು ಈಗ ಮೂರು ಆಣಿಗಳಲ್ಲಿ ನನ್ನ ಸ್ವಾಮಿ ತೂಗಾಕಲ್ಪಟ್ಟನು ನಿನ್ನ ಪಾಪಗಳನ್ನು ನಿನ್ನ ಶಾಪಗಳನ್ನು ನಿನ್ನ ಮರಣಕರವಾದಂಥ ಅನುಭವಗಳನ್ನು ಏಸು ತನ್ನ ಮೇಲೆ ಆತನು ಹೊತ್ತುಕೊಂಡನು ನೀನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾದ ಸ್ಥಾನದಲ್ಲಿ ನನ್ನ ಏಸು ನಿನಗಾಗಿ ಆತನು ನಿಂತುಕೊಂಡನು ನಿನ್ನನ್ನು ಜನ ವಂಚಿಸಿ ಅದರ ವೇದನೆಯಿಂದ ನಿನ್ನನ್ನು ಬಿಡಿಸುವುದಕ್ಕಾಗಿ ಏಸು ಸ್ವಾಮಿ ಆ ಸಕಲ ವೇದನೆಗಳನ್ನು ತನ್ನ ಮೇಲೆ ಆತನು ಹೊತ್ತುಕೊಂಡನು ಇಗೋ ಯೇಸು ಸ್ವಾಮಿ ತಾನು ಪಿಲಾತನ ಮುಂಭಾಗದಲ್ಲಿ ನಿಂತುಕೊಂಡಾಗ ಪಿಲಾತನು ಹೇಳಿದ್ನೂ ಈತನಲ್ಲಿ ಯಾವ ನನ್ನ ತಪ್ಪು ಕಾಣ್ತಾ ಇಲ್ಲ ಈತನನ್ನು ಬಿಟ್ಟು ಬಿಡುತ್ತೀನಿ ಅಂತ ಹೇಳಿದಾಗ ಜನ ಎಲ್ಲ ಕೂಗಿ ಹೇಳಿದ್ರು ಯೇಸುವನ್ನು ಶಿಲುಬೆಗೆ ಹಾಕಿರಿ ಶಿಲುಬೆಗೆ ಹಾಕಿರಿ ಶಿಲುಬೆಗೆ ಹಾಕಿರಿ ಆದರೆ ಸತ್ಯವೇದ ಗ್ರಂಥದಲ್ಲಿ ಗಮನಿಸ್ತವೆ ಪಿಲಾತನ ತಾನು ಮೂವತ್ತೊಂಬತ್ತು ಚಡಿ ಏಟುಗಳಿಂದ ಏಸು ಸ್ವಾಮಿಯನ್ನ ಆತನು ಬಾಧಿಸಲ್ಪಡಲಿಕ್ಕಾಗಿ ಕೊಡಗಳಿಂದ ಓಡಿಸಲಿಕ್ಕಾಗಿ ಅನುಮತಿ ಕೊಟ್ಟಾಗ ಈಗ ರೋಮಾನ್ ಸರ್ಕಾರದ ಸೈನಿಕರು ಸ್ವಾಮಿಯ ಬೆನ್ನನ್ನ ಉಳುವವರ ಒಂದು ನೆಲವಾಗಿ ನೇಗಲು ಯಾವ ರೀತಿ ಉಳುವಂಥ ಭೂಮಿಯಲ್ಲಿ ಅದು ಹಾದು ಹೋಗುತ್ತದೋ ಅದೇ ರೀತಿ ಆತನ ಬೆನ್ನನ್ನ ಉಳುವವರ ಒಂದು ನೆಲವಾಗಿ ಮಾರ್ಪಡಿಸಿದನು ದೇವರ ವಾಕ್ಯ ಹೇಳುತ್ತದೆ ಆತನ ಬಾಸುಂಡೆಗಳಿಂದ ನಿನಗೆ ಸೌಖ್ಯ ಉಂಟು ಎಂಬುದಾಗಿ ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಯೇಸು ಸ್ವಾಮಿಯ ತಲೆಗೆ ಮುಳ್ಳಿನ ಕಿರೀಟವನ್ನು ಅವರು ಧರಿಸಿದರು ಆತನ ಕಣ್ಣುಗಳಿಗೆ ಬಟ್ಟಿಯನ್ನು ಕಟ್ಟಿ ಅವರು ಹೇಳಿದ್ರು ಮುಳ್ಳಿನ ಕಿರೀಟವನ್ನ ತಲೆ ಮೇಲಿಟ್ಟು ಪ್ರವದಿಸಿದವರು ಯಾರು ಎಂಬುದಾಗಿ ಹೇಳು ಎಂಬುದಾಗಿ ಆದ್ರೆ ಯೇಸು ಸ್ವಾಮಿ ಮರುಮಾತಾಗಿ ಒಂದನ್ನು ಹೇಳಲಿಲ್ಲ ಈಗೋ ಆತನ ಶರೀರ ಪೂರ್ತಿಯಾಗಿ ನೆತ್ತಿಯಿಂದ ಪಾದದವರೆಗೂ ರಕ್ತ ಸುರಿಯಲ್ಪಟ್ಟಿತು ಆತನ ಶರೀರಕ್ಕೆ ಕೆಂಪು ಒಲ್ಲಿಯನ್ನು ಹೊದಸಿ ಈಗೋ ಮತ್ತೆ ಪಿಲಾತನ ಮುಂದೆ ನಿಲ್ಲಿಸಿದಾಗ ಜನ ಹೇಳಿದ್ರು ಶಿಲುಬೆಗೆ ಹಾಕು ಪಿಲಾತನು ತಾನು ಶಿಲುಬೆಗೆ ಹಾಕುವುದಕ್ಕಾಗಿ ಅನುಮತಿಯನ್ನು ಕೊಟ್ಟಾಗ ಎರುಸ್ಲೇಮ್ ಬೀದಿಯಲ್ಲಿ ಭಾರವಾದಂತ ಶಿಲುಬೆಯನ್ನು ಹೊತ್ತುಕೊಂಡು ಸಾಗಿದಂತ ನನ್ನ ಯೇಸುಸ್ವಾಮಿ ತಾನು ಹಾದು ಹೋಗುತ್ತಾ ಇರಬೇಕಾದ್ರೆ ಎರುಸ್ಲೇಮ್ನ ಸ್ತ್ರೀಯರು ಹೇಳಿದ್ರು ಯೇಸುವೇ ನಿನಗಾಗಿ ನಾ ಅಳುತ್ತೇವೆ ನಿನಗಾಗಿ ನಾ ಪ್ರಾರ್ಥಿಸ್ತೇವೆ ಯೇಸುಸ್ವಾಮಿ ಹೇಳಿದನು ನನಗಾಗಿ ಹೇಳಬೇಡ್ರಿ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಹೇಳ್ರಿ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ ಯೇಸು ಸ್ವಾಮಿ ತಾನು ಆ ಘೋರವಾದಂಥ ಮರಣವನ್ನು ಮಾನವ ಕುಲದ ಶಿಕ್ಷೆಯನ್ನು ಒತ್ತು ಸಾಗಬೇಕಾದ್ರೆ ಆತನ ಮನಸ್ಸಿನಲ್ಲಿ ಯಾರಿದ್ದರೂ ಗೊತ್ತೆ ಯವನ ಮಕ್ಕಳಿದ್ದರು ಆದ್ದರಿಂದ ಘೋರವಾದಂತಹ ವೇದನೆ ಮಧ್ಯದಲ್ಲಿ ಆತನು ಹೇಳಿದನು ನಿಮ್ಮ ಮಕ್ಕಳಿಗಾಗಿ ನೀವು ಪ್ರಾರ್ಥಿಸ್ರಿ ಎಂಬುದಾಗಿ ಯೇಸು ಸ್ವಾಮಿ ಕಪಾಲ ಎಂದು ಕರೆಯಲ್ಪಡುವಂಥ ಗೊಲ್ಗೊತ ಎನ್ನುವಂಥ ಬೆಟ್ಟಕ್ಕೆ ಯೇಸು ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿ ಯೇಸು ಸ್ವಾಮಿಯನ್ನು ಮೂರು ಆಣಿಗಳಲ್ಲಿ ತೂಗಾಕಲ್ಪಟ್ಟಾಗ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ ಮೊದಲಿಂದಾಗಿ ಯೇಸುಸ್ವಾಮಿ ಕೂಗಿದು ಹೇಳಿದಂಥ ಮಾತು ಏನು ಗೊತ್ತ ತಂದೆಯೇ ತಂದೆಯೇ ಇವರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಇವರನ್ನ ಕ್ಷಮಿಸು ಎಂಬುದಾಗಿ ಹೌದು ಪ್ರಿಯ ದೇವರ ಮಕ್ಕಳೇ ದೇವರನ್ನ ಮರೆತು ನೀನು ಅನೇಕ ತಪ್ಪುಗಳನ್ನು ಮಾಡಿದೆ ದೇವರ ಪ್ರೀತಿಯನ್ನು ಮರೆತು ದೇವರನ್ನು ನೀನು ವಂಚಿಸಿದೆ ದೇವರು ನಿನಗಾಗಿ ಮಾಡಿದ ಉಪಕಾರಗಳನ್ನು ನೀನು ಮರೆತು ನಿನ್ನ ಇಷ್ಟದ ಪ್ರಕಾರವಾಗಿ ನಿನ್ನ ನಡೆದು ಇವತ್ತು ನಿನ್ನ ವಂಚನೆಗೆ ನಿನ್ನ ಒಳಪಟ್ಟೆ ಆದರೆ ಮರೆಯಬೇಡ್ರಿ ಕ್ರಿಸ್ತನ ಪ್ರೀತಿ ನಿನ್ನನ್ನು ಒತ್ತಾಯ ಮಾಡ್ತಾ ಇದೆ ಇವತ್ತು ಕ್ರಿಸ್ತನ ಪ್ರೀತಿ ನಿನ್ನ ಬಳಿಯಲ್ಲಿ ಮಾತನಾಡ್ತಾ ಇದೆ ತಂದೆಯೇ ತಂದೆಯೇ ಇವರೇನು ಮಾಡ್ತಾ ಇದ್ದಾರೆ ಇವ್ರಿಗೆ ಗೊತ್ತಿಲ್ಲ ಇವ್ರನ್ನ ಕ್ಷಮಿಸು ಎಂಬುದಾಗಿ ಇವತ್ತು ನನ್ನನ್ನು ಕೇಳುತ್ತಿರುವಂಥ ಯೌವನಸ್ಥರೇ ಏಸು ನಿನ್ನನ್ನು ಪ್ರೀತಿಸಿ ನಿನಗಾಗಿ ಆತನ ಪ್ರಾಣವನ್ನು ಕೊಟ್ಟನು ಇವತ್ತು ಯೇಸುವಿನ ಪ್ರೀತಿಯ ಕಡೆ ನೀನು ಹಿಂತಿರುಗಿ ಬರುವವನಾಗಿದ್ದರೆ ಆ ಕ್ರಿಸ್ತನ ಪ್ರೀತಿ ನಿನ್ನನ್ನು ಮರೆ ಮಾಡಿ ನಡೆಸುತ್ತೆ ಸತ್ಯವೇದ ಗ್ರಂಥದಲ್ಲಿ ನಿನ್ನ ದೇವರನ್ನು ಪ್ರೀತಿಸುವುದಕ್ಕಾಗಿ ಪ್ರಾರಂಭಿಸಿದಾಗ ಹೌದು ಯೇಸುಸ್ವಾಮಿ ನನಗಾಗಿ ಪಟ್ಟಂಥ ಪಾಡುಗಳು ಏರಳ ಯೇಸುಸ್ವಾಮಿ ಪ್ರೀತಿ ನನ್ನ ಮೇಲೆ ಅಪಾರವಾಗಿದೆ ಎಂಬುದಾಗಿ ಯಾವಾಗ ನೀನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಪ್ರಾರಂಭಿಸ್ತೀಯೋ ಯೇಸುವನ್ನು ಪ್ರೀತಿಸ್ಲಿಕ್ಕಾಗಿ ಪ್ರಾರಂಭಿಸ್ತೀಯೋ ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟು ಇಪ್ಪತ್ತೆಂಟು ಹೇಳುತ್ತದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನೇ ಪ್ರೀತಿಸುವ ರೈತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬುದಾಗಿ ಇವತ್ತು ನನ್ನನ್ನು ಕೇಳೋ ದೇವರ ಯವನಿಸ್ತಾರೆ ನೀವು ಯೇಸುವನ್ನು ಪ್ರೀತಿಸುವುದಕ್ಕಾಗಿ ಪ್ರಾರಂಭಿಸಿದಾಗ ದೇವರು ತಾನೇ ಹೇಳ್ತಾನೆ ನಿನ್ನ ಜೀವನದಲ್ಲಿ ದೋಷಕರವಾದದ್ದು ಒಂದು ನಡೆಯುವುದಕ್ಕೆ ನನ್ನ ಅನುಮತಿ ಕೊಡುವುದಿಲ್ಲ ನಾನು ನಿನ್ನ ಜೀವನದಲ್ಲಿ ಮಾಡುವುದಿಲ್ಲ ಒಳ್ಳೆಯದಕ್ಕಾಗಿ ನಾನು ಮಾಡುತ್ತೇನೆ ಎಂಬುದಾಗಿ ಕರ್ತನ ವಾಗ್ದಾನ ಮಾಡುತ್ತಾ ಇದ್ದಾನೆ ನೂರ ನಲವತ್ತೈದನೇ ಕೀರ್ತನೆ ಹೇಳುತ್ತೆ ಯಹೋವನು ತನ್ನನ್ನು ಪ್ರೀತಿಸುವವರನ್ನ ಆತನು ಕಾಪಾಡುತ್ತಾನೆ ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಿನ್ನ ದೇವರನ್ನು ಪ್ರೀತಿಸುವುದಕ್ಕಾಗಿ ಪ್ರಾರಂಭಿಸಿದಾಗ ಕರ್ತನು ತಾನು ಏನು ಮಾಡ್ತಾನೆ ಆತ ನಿನ್ನನ್ನು ಕಾಪಾಡ್ತಾನೆ ವಂಚನೆಗಳಿಂದ ಕಾಪಾಡ್ತಾನೆ ಮೋತ್ಸಗಳಿಂದ ಕಾಪಾಡ್ತಾನೆ ಹಾಗೆಗಳಿಂದ ಕಾಪಾಡ್ತಾನೆ ಪಾಪದಿಂದ ಕಾಪಾಡ್ತಾನೆ ಸೈತಾನನ ತಂತ್ರಗಳಿಂದ ನಿನ್ನನ್ನು ಕಾಪಾಡಿ ಸಮಾಧಾನಕರವಾದಂಥ ಜೀವಿತ ಉದ್ಧಾರಕರವಾದಂಥ ಜೀವಿತವನ್ನು ಯೇಸು ನಿನಗೆ ದಯಪಾಲಿಸುವವನಾಗಿರ್ತಾನೆ ಅದರಿಂದಲೇ ಸತ್ಯವೇದ ಗ್ರಂಥ ಹೇಳುತ್ತದೆ ಹೀಗೂ ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳುವವನು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೆ ಇವತ್ತು ನನ್ನನ್ನು ಕೇಳುತ್ತಿರುವಂಥ ಪ್ರತಿಯೊಂದು ಯವನ ಸ್ಥಳಗಳೇ ಕರ್ತನನ್ನು ಪ್ರೀತಿಸುವವರಾಗಿದ್ದರೆ ಕರ್ತನ ಮಾತಿನ ಪ್ರಕಾರ ನಡೆಯಿರಿ ಕರ್ತನ ಮಾತಿನ ಪ್ರಕಾರ ನೀವು ನಡೆಯುವುದಕ್ಕಾಗಿ ಪ್ರಾರಂಭಿಸಿದಾಗ ನಿಮ್ಮ ಜೀವಿತಗಳಲ್ಲಿ ಮೇಲಾದಂಥ ಸಂಗತಿಗಳನ್ನು ನೀವು ಕಾಣುವವರಾಗಿರ್ತೀರಿ ನನ್ನನ್ನು ಕೇಳುತ್ತಿರುವಂಥ ಪ್ರಿಯ ಯವನಸ್ಥರೇ ಈ ಸಮಯದಲ್ಲಿ ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಾನು ನಡೆಸಲಿಕ್ಕಾಗಿ ನಾನು ಬಯಸುವವನಾಗಿರ್ತಾನೆ ನನ್ನೊಂದಿಗೆ ನೀವು ಪ್ರಾರ್ಥಿಸುವುದಕ್ಕಾಗಿ ಸಿದ್ಧರಾಗಿದ್ದರೆ ಈ ನಿಮಿಷದಲ್ಲಿ ಆ ಟಿ ಪರದೆ ಮುಂಭಾಗದಲ್ಲಿ ನೀವು ಮೊಣಕಾಲುಗಳಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾದರೆ ಮೊಣಕಾಲಗಳಲ್ಲಿ ಕಳುತ್ಕೊಳ್ಳ್ರಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಇಷ್ಟಪಡ್ತೇನೆ ಒಂದು ಪಕ್ಷ ಅನೇಕರನ್ನು ನಂಬಿ ನಿಮ್ಮ ಜೀವಿತ ಕೆಟ್ಟು ಹೋಗಿದೆಯಾ ಒಂದು ಪಕ್ಷ ನಿಮ್ಮ ಜೀವಿತ ದಾರಿ ತಪ್ಪಿದೆಯಾ ಒಂದು ಪಕ್ಷ ನಿಜವಾದಂಥ ಪ್ರೀತಿ ಏನು ಅಂತ ಕಾಣದಂತೆ ನೀನು ಅಲದಾಡುತ್ತಾ ಇದೆಯಾ ಯೇಸುವಿನ ಪ್ರೀತಿ ನಿನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಶಕ್ತಿ ಉಳ್ಳದ್ದು ಮೊಣಕಾಲಗಳಲ್ಲಿ ಕುಳಿತುಕೊಳ್ಳ್ರಿ ಈಗ ನಾವು ಒಟ್ಟಾಗಿ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ ಮೊದಲನೇದಾಗಿ ಏಸು ಕ್ರಿಸ್ತನನ್ನು ನಮ್ಮ ಜೀವನದಲ್ಲಿ ನಾವು ಸ್ವಾಗತ ಮಾಡೋಣ ಕಣ್ಣುಗಳನ್ನು ಮುಚ್ಚಿ ಆ ಬಲಗೈಯನ್ನು ಮೇಲೆತ್ತಿ ನೀವು ಪ್ರಾರ್ಥನೆ ಮಾಡಿರಿ ಏಸುವೆ ನನ್ನ ಹೃದಯದಲ್ಲಿ ನೀನು ಬಾಪ ಯೇಸುವೆ ನಿನ್ನ ಪ್ರೀತಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಾ ಇರುವುದಕ್ಕಾಗಿ ಸ್ತೋತ್ರ ನನ್ನ ಜೀವಿತವನ್ನು ಬದಲಾಯಿಸುವುದಕ್ಕೂ ರೂಪಾಂತರ ಪಡಿಸುವುದಕ್ಕೂ ನಿನ್ನಿಂದ ಸಾಧ್ಯ ಎಂಬುದಾಗಿ ನನ್ನ ಅರ್ಥವನಾಗಿದ್ದೇನೆ ನನ್ನ ಜೀವಿತವನ್ನು ನೀನು ಬದಲಾಯಿಸುವುದೇವರೇ ರೂಪಾಂತರ ದೇವರೇ ನನ್ನ ಜೀವಿತವನ್ನೇ ನಿನ್ನ ಕೈಗಳಲ್ಲಿ ಕೊಡುತ್ತಿದ್ದೇನೆ ಅಪ್ಪ ಕೆಟ್ಟು ಹೋಗಿದ್ದೇನೆ ಅಪ್ಪ ದಾರಿ ತಪ್ಪಿದ್ದೇನೆ ಅಪ್ಪ ವಂಚನೆಗೆ ಒಳಗಾಗಿದ್ದೇನೆ ಅಪ್ಪ ಕೆಟ್ಟ ಆಲೋಚನೆಗಳನ್ನು ನಾನು ಆಳ್ತಾ ಇದೆಯಪ್ಪ ಈಗೋ ಈ ಜೀವಿತವನ್ನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇನೆ ನನ್ನ ಹೊಸ ಸೃಷ್ಟಿಯಾಗಿ ದೇವರೇ ನನ್ನನ್ನು ರೂಪಾಂತರ ಪಡಿಸುದೇವರೇ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ ಪರಿಶುದ್ಧನಾದಂಥ ದೇವರೇ ಹೀಗೋ ಯವನಸ್ತ್ರಗಳನ್ನು ನಿನ್ನ ಕೃಪಾಸನದ ಬೆಳಗ್ಗೆ ತರ್ತಾ ಇದ್ದೇನೆ ಕರ್ತನೇ ವಂಚನೆಗೆ ಒಳಗಾಗಿ ಅನೇಕ ಕುತಂತ್ರಗಳಿಗೆ ಒಳಗಾಗಿ ಮೋಸಗಳಿಗೆ ಒಳಗಾಗಿ ಜೀವಿತವನ್ನು ಕೆಡಿಸಿಕೊಂಡವರು ನಾಶಪಡಿಸಿಕೊಂಡವರು ಕಪಟದ ತನದ ಜೀವಿತದ ಮುಖಾಂತರವಾಗಿ ತಂದೆ ತಾಯಿಗಳನ್ನು ವಂಚಿಸಿ ತಾವು ವಂಚನೆಗೆ ಒಳಗಾಗಿ ಜೀವಿತದಲ್ಲಿ ಸಮಾಧಾನ ಕಳ್ಕೊಂಡು ನಿರೀಕ್ಷೆ ಇಲ್ಲದೆ ಬಳಲುತ್ತಿರುವಂಥ ಯವನಸ್ತ್ರಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೇವೆ ಹೀಗೋ ನಾವೀಗ ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಅಭಿಷೇಕ ಅವರ ಮೇಲೆ ಇಳಿಯಲೆಪ್ಪ ನಿನ್ನ ಬಲ ಅವರ ಮೇಲೆ ಇಳಿಯಲೆಪ್ಪ ಅವರ ಹೃದಯಗಳಲ್ಲಿ ನೀನು ವಾಸ ದೇವರೇ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಪಾಪದಿಂದ ಬಿಡಿಸುವುದಕ್ಕಾಗಿ ನಿನ್ನ ಪರಿಶುದ್ಧವಾದ ರಕ್ತವನ್ನೇ ನಮಗಾಗಿ ನೀನು ಸುರಿದಲ್ಲಪ್ಪ ಆ ರಕ್ತದಿಂದ ಇವರ ನೆತ್ತಿಯಿಂದ ಪಾದದೊರಗು ಇವರನ್ನ ತೊಳೆದು ಶುದ್ಧೀಕರಿಸು ಎಲ್ಲ ಅಶುದ್ಧಗಳು ಅದು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಕಲ್ಪಿಸ್ತೇನೆ ದಾಸತ್ವಗಳಿಗೆ ದುಶ್ಚಟಗಳಿಗೆ ಕೆಟ್ಟ ಆಲೋಚನೆಗಳಿಗೆ ವಂಚನೆಗಳಿಗೆ ಒಳಪಡಿಸುತ್ತಿರುವ ಎಲ್ಲ ಅಂತಕಾರ ಶಕ್ತಿಗಳ ಬಲಗಳು ಅದು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ ಎಂಬುದಾಗಿ ಯೇಸುವಿನ ನಾವು ಆಜ್ಞೆ ಮಾಡುತ್ತಾ ಇದ್ದೇವೆ ಈ ನಿಮಿಷ ಯವನಸ್ಥರು ಸ್ವತಂತ್ರವಾಗಲಿ ಇವರ ವಿದ್ಯಾಭ್ಯಾಸಗಳು ಅನುಗ್ರಹಿಸಲ್ಪಡಲಿ ಇವರ ಸೇವೆಗಳು ಅನುಗ್ರಹಿಸಲ್ಪಡಲಿ ಇವರ ಇವರ ಕುಟುಂಬಗಳು ಅನುಗ್ರಹಿಸಲ್ಪಡಲಿ ಕೆಲಸಗಳಿಗಾಗಿ ಆಗ್ರಹಿಸುವ ಉನ್ನತವಾದ ವ್ಯಾಸಂಗಗಳಿಗಾಗಿ ಬಯಸುವವರಿದ್ದಾರೆ ಜೀವಿತದಲ್ಲಿ ಬಿಸ್ನೆಸ್ಗಳು ಮಾಡಬೇಕು ಎಂದು ತವಕಪಡುವವರಿದ್ದಾರೆ ಕರ್ತನೆ ಪ್ರೀತಿ ಇಲ್ಲದೆ ಅಲ್ಲದಾಡುತ್ತಿರುವವರು ಅನೇಕರಿದ್ದಾರೆ ಈ ನಿಮಿಷದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಇವರ ಜೀವಿತಗಳಲ್ಲಿ ಜಯ ಉಂಟಾಗಲಿ ಕೆಲಸದ ಬಾಗಿಲುಗಳು ತೆರೆಯಲ್ಪಡಲಿ ನಾಮದಲ್ಲಿ ಉನ್ನತ ವ್ಯಾಸಂಗದ ಬಾಗಿಲುಗಳು ತೆರೆಯಲ್ಪಡಲಿ ಅನೇಕ ಉದ್ಯಮಗಳಿಗೆ ಕೈ ಹಾಕಬೇಕೆಂದು ಬಯಸುತ್ತಾ ಇರುವವರ ಜೀವನದಲ್ಲಿ ಒಂದು ಮಾರ್ಗದರ್ಶನ ಉಂಟಾಗಲಿ ಪ್ರೀತಿ ಇಲ್ಲದೆ ಅಲಿಯುತ್ತಾ ಇರುವವರು ಈ ನಿಮಿಷ ಪ್ರಾರ್ಥನೆ ಮಾಡ್ತಾನೆ ದೇವರೇ ಕ್ರಿಸ್ತನ ಪ್ರೀತಿಯಿಂದ ನೀನೇ ಇವರನ್ನ ಮರೆ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತವೆ ಕತ್ತಲೆಯ ಶಕ್ತಿಗಳು ಅವಿದ್ಯತ ಆತ್ಮಗಳು ಮಂಡುತನದ ಆತ್ಮಗಳು ಹಠದ ಸ್ವಭಾವಗಳು ಅದು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಈ ನಿಮಿಷ ಅನೇಕ ತಂದೆ ತಾಯಿಗಳು ಬಳಲುತ್ತಾ ಇದ್ದಾರೆ ನನ್ನ ಮಗ ಚೆನ್ನಾಗಬೇಕು ನನ್ನ ಮಗಳು ಆಗಬೇಕು ಅವರ ಭವಿಷ್ಯ ರೂಪಿಸಲ್ಪಡಬೇಕು ಇಂದು ಬಾಳಲುತ್ತಿರುವಂತ ಆ ತಾಯಂದ್ರಗಾಗಿ ಆ ತಂದ್ರಿಯವರಿಗಾಗಿ ನಿಮಿಷ ಪ್ರಾರ್ಥನೆ ಮಾಡ್ತವೆ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಕುಟುಂಬಗಳಲ್ಲಿ ಸಂತೋಷವಾದ ಕಾರ್ಯಗಳು ನಡೆಯತಕ್ಕಂತೆ ಅವರ ಮಕ್ಕಳ ಜೀವನದಲ್ಲಿ ಮಗಳ ಜೀವನದಲ್ಲಿ ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯಲಿ ದೇವರೇ ವಿದ್ಯತ್ವದ ಕಡೆ ಬರಲಿ ತಂದೆ ತಾಯಿಗಳನ್ನು ಪ್ರೀತಿಸುವ ಮನೋಭಾವನೆಯ ಕಡೆ ಬರಲಿ ಪರಿಶುದ್ಧತೆಯ ಕಡೆ ಬರಲಿ ಕ್ರಿಸ್ತನ ಪ್ರೀತಿಯ ಕಡೆ ಯೌವನಸ್ತ್ರಗಳು ಬರಲೇ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ಕಟ್ತಾನೆ ಆ ರೀತಿ ದಿನ ಮಾಡಿದಕ್ಕಾಗಿ ಸ್ತೋತ್ರ ಮಹಿಮೆ ನಿನಗೆ ಮಾತ್ರ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ ಆಮೇನ್ ಆಮೇನ್